ಅರೆ ಶ್ರೀನಿವಾಸ ನಾವೆಲ್ಲರೂ ಪ್ರತಿ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ರಾಮದೇವರದ್ದು ದೇವರದು, ಸ್ತೋತ್ರ ಹೇಳುತ್ತೇವೆ ಸ್ತೋತ್ರ ಮಾಡಲೇಬೇಕು ರಾಮಾಕೃಷ್ಣ ಅಂತ ಹೇಳಲೇಬೇಕು ಹೀಗಾಗಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಕನಿಷ್ಠ ಪಕ್ಷ ಎಂಟು ಸಲ ಆದರೂ ಹೇಳಬೇಕಂತ ಹದಿನಾರು ಸಲ ಹೇಳಬೇಕು ಅಂತ ಹೇಳಿದ್ದಾರೆ ಕನಿಷ್ಠ ಎಂಟು ಸಲ ಆದರೂ ಹೇಳಬೇಕು ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ವಿಶೇಷವಾಗಿ ರಾಮದೇವರ ಒಂದು ಪ್ರಸಿದ್ಧವಾದ ಶ್ಲೋಕ ಕೂಡ ಹೇಳ್ಕೋತೀವಿ ಅದು ಯಾವುದಂತಂದ್ರೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮಃ ಈ ಶ್ಲೋಕದ ಹಿಂದಿರುವ ಅರ್ಥ ಅನ್ನೋದು ಸಂಕ್ಷಿಪ್ತದಾಗಿ ನೋಡಿಕೊಣಂತ ಎಲ್ಲರಿಗೂ ನೀವು ಒಂದು ಸ್ವಲ್ಪ ಇದರ ಬಗ್ಗೆ ಸುಮ್ಮನೆ ನಿಮಗೆಲ್ಲ ಗೊತ್ತಿರ್ತದ ಇದನ್ನು ಮತ್ತೆ ಪುನಃ ಮೆಲ್ಕು ಹಾಕೋಣಂತ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯನ್ನಮ್ಮ ಅಂತ ಯಾರು ಹೇಳ್ತಿದ್ರು ಅಂತಂದರೆ ರಾಮ ರಾಮ ಅಂತ ದಶರಥ ಮಹಾರಾಜರು ಮಾತ್ರ ರಾಮನನ್ನು ಅತೀವಾದ ಪ್ರೀತಿಯಿಂದ ರಾಮ ರಾಮ ಅಂತ ಕರೀತಿದ್ರು ಯಾಕಂತಂದರೆ ತಂದೆಗೆ ಮಾತ್ರ ಮಗನನ್ನು ರಾಮ ಅಂತನ್ನೋ ಒಂದು ಅಧಿಕಾರ ಯಾಕಂದರೆ ಆ ಸಂಬೋಧನೆ ಏಕವಚನ ಆದರೂ ಕೂಡ ತಂದೆ ಮಾತ್ರ ಕರೀಲಿಕ್ಕೆ ಸಾಧ್ಯ ಅದಕ್ಕಾಗಿ ರಾಮ ಅಂತ ಕರಿತಿದ್ರು ರಾಮಾಯ ಮೇಲೆ ರಾಮ ಅನ್ನೋ ಒಂದು ಶಬ್ದ ಅಲ್ಲಿ ದಶರಥ ಕರೀತಿದ್ರು ಇನ್ನು ಕೌಸಲ್ಯ ದೇವಿ ರಾಮಭದ್ರಾ ರಾಮಭದ್ರಾ ಅಂತ ಕರೀತಿದ್ಲು ಯಾಕಂದರೆ ಆ ವಾತ್ಸಲ್ಯ ಪೂರಿತವಾದಂಥ ಒಂದು ಶಬ್ದ ಪ್ರಯೋಗ ಹೀಗಾಗಿ ರಾಮನನ್ನು ಕೌಸಲ್ಯಾದೇವಿ ರಾಮಭದ್ರ ಅಂತ ಕರೆದ್ರೆ ರಾಮಾಯ ರಾಮಭದ್ರಾಯ ಆದಮೇಲೆ ರಾಮಚಂದ್ರ ಅಂತ ಕೈಕೈ ಕರಿತಿದ್ದು ಕೈಕೈಗೆ ನಿಜವಾಗ್ಲೂ ಭಾಳಷ್ಟು ಪ್ರೀತಿ ಇತ್ತು ರಾಮಚಂದ್ರನ ಮೇಲೆ ಅದಕ್ಕಾಗಿ ರಾಮಚಂದ್ರ ಒಂದು ಸಲ ಚಂದ್ರ ಬೇಕು ಚಂದ್ರ ಬೇಕು ಅಂತ ಹಠ ಹಿಡಿದಾಗ ದರ್ಪಣ ತಂದು ರಾಮಚಂದ್ರನ ಮುಂದಿಟ್ಟು ಇಲ್ಲಿ ಚಂದ್ರ ಇದ್ದಿದ್ದಾನ ಅಂತ ತೋರಿಸಿದವಳೆ ಕೈ ಕೈ ಅಂತ ಹೇಳ್ತಾರ ಅದಕ್ಕಾಗಿ ಅವಳು ರಾಮಚಂದ್ರ ರಾಮಚಂದ್ರ ಅನ್ನೋ ಒಂದು ಶಬ್ದ ಪ್ರಯೋಗ ಮಾಡಿ ಪ್ರೀತಿಯಿಂದ ಇದ್ಲು ಇನ್ನು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ವೇದಸೆ ಅಂದರೆ ವಶಿಷ್ಠ ಋಷಿಗಳು ಮಾತ್ರ ಸಾಕ್ಷಾತ್ ಪರಬ್ರಹ್ಮನಾದ ರಾಮ ಅಲ್ಲ ಇತ್ತ ಪರಬ್ರಹ್ಮನೇ ಇದ್ದಾನ ಅಂಥೇಳಿ ವೇದಸೆ ಅಂತ ವಶಿಷ್ಠ ಋಷಿಗಳು ಕರೆದರೆ ಆಮೇಲೆ ಮಿಥಿಲೆಯ ಜ ಅಯೋಧ್ಯೆಯ ಜನರೆಲ್ಲರೂ ರಘುನಾಥ ಅಂತ ಅಂದರೆ ರಘುವಂಶದವನು ರಾಮಚಂದ್ರ ಇರುವುದ್ರ ಇರುವುದಕ್ಕಾಗಿ ರಘುನಾಥ ರಘುನಾಥ ಅಂತ ಅಯೋಧ್ಯೆಯ ಜನರು ಕರೀತಿದ್ರು ಆದರೆ ಸೀತಾದೇವಿ ಮಾತ್ರ ನಾಥ ನಾಥ ಅಂತ ಕರೀತಿದ್ಲು ಅದಕ್ಕಾಗಿ ಸೀತೆ ದೇವಿಯ ಸೀತಾದೇವಿಯ ನಾಥ ಅಂತ ಕರೆದ ಮೇಲೆ ಇನ್ನು ಮಿಥಿಲೆಯ ಜನರೆಲ್ಲರೂ ಭಾಳ ಸೀತೆಯ ಮೇಲೆ ಪ್ರೀತಿ ಇರುವುದರಿಂದ ಸೀತಾದೇವಿಯ ಪತಿಯಾಗಿರೋದಕ್ಕಿನ್ ಆಗಿರುವುದಕ್ಕಾಗಿಯೇ ಸೀತಾಯ ಪತೇ ಎನ್ನಮ ನಮ್ಮ ಸೀತಾದೇವಿ ಪತಿ ಯಾರಿದ್ದಾರೆ ಅಂದರೆ ರಾಮದೇವರು ಅದಕ್ಕೆ ಸೀತಾ ಪತೆಯನ್ನಮ ಅಂತ ಮಿಥಿಲೇ ಜನ ಕರಿತಿದ್ರಂತ ಹೀಗಾಗಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯನ್ನಮ ಮಾನವ ಅನ್ನೋ ಒಂದು ಈ ಒಂದು ಪ್ರಸಿದ್ಧವಾದಂಥ ಶ್ಲೋಕದಲ್ಲಿ ಯಾರ್ಯಾರು ಹೇಗೆ ಹೇಗೆ ಕರೀತಿತ್ತು ಅನ್ನೋದನ್ನು ನಿಮ್ಮೆಲ್ಲರಿಗೂ ಗೊತ್ತದ ಸುಮ್ಮನೆ ಇನ್ನೊಂದು ಸಲ ಇದನ್ನು ಮೆಲುಕು ಹಾಕೋಣ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಎಲ್ಲರೂ ರಾಮದೇವರ ಸ್ತೋತ್ರ ನೀವು ಮಾಡಿ ಇದರ ಅರ್ಥವನ್ನು ತಿಳಿದುಕೊಂಡು ಮಾಡ್ರಿ ಪ್ರತಿ ದಿವಸ ಬೆಳೆ ಗೆದ್ದ ತಕ್ಷಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೀಗೆ ಎಂಟು ಸಲ ಅಥವಾ ಹದಿನಾರು ಸಲ ಹೇಳ್ಕೋಬೇಕು ಇದನ್ನೆಲ್ಲ ಸಂದರ್ಭ ಬಂದಾಗಿನ್ನ ಕೆಲವು ವಿಷಯಗಳನ್ನೆಲ್ಲ ಹೇಳೋದಿದೆ ಅದನ್ನೆಲ್ಲ ಮತ್ತೆ ಸಮಯ ಸಿಕ್ಕಾಗಿ ಹೇಳ್ತೀನಿ ಹರೆಯೇ ಶ್ರೀನಿವಾಸ